ಶಾಲಾ ಮಕ್ಕಳಿಗೆ ಕುಳಿತುಕೊಂಡು ಓದೋದಿಕ್ಕೆ ಒಂದು ಕಟ್ಟಡ ಇಲ್ಲ ಅನ್ನೋ ಕಾರಣಕ್ಕಾಗಿ ಗ್ರಾಮಸ್ಥರೆಲ್ಲ ತಮ್ಮ ಸಮುದಾಯ ಭವನವನ್ನ ಬಿಟ್ಟುಕೊಟ್ಟಂತಹ ಮಹಾನ್ ಕಾರ್ಯ ನಡೆದಿದೆ. ಇನ್ನು ಇಂತಹ ಘಟನೆ ನಡೆದಿದ್ದು ಉತ್ತರ ಕನ್ನಡದ ಯಲ್ಲಾಪುರದ ಕೆರವತ್ತಿಯ ತೆಂಗಿನ ಗರಿ ಅನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ. ಈ ಒಂದು ಗ್ರಾಮದಲ್ಲಿ ಸುಮಾರು 30-50 ಕುಟುಂಬಗಳು ವಾಸವಾಗುತ್ತವೆ. ಇನ್ನು ಇವರೆಲ್ಲ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತವರಾಗಿದ್ದು ಇವರಿಗೆ ಅಥವಾ ಇವರ ಮಕ್ಕಳಿಗೆ ಏನು ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಸುಮಾರು 35-40 ಮಕ್ಕಳಿದ್ದಾರಂತೆ ಓದುವಂಥವ್ರು. ಆ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕು ಅಂದ್ರೆ ಪ್ರತಿದಿನ 3-4 ಕಿಲೋಮೀಟರ್ ನಡೆದುಕೊಂಡು ಹೋಗ್ಬೇಕು. ಹೀಗಾಗಿ ಈ ಒಂದು ಕಷ್ಟವನ್ನ ತಪ್ಪಿಸೋದಕ್ಕೆ ಜನ ತಮ್ಮ ಕೈಯಿಂದ ಸೇರಿಸಿ ಅಲ್ಲಿ ಒಂದು ಶಾಲಾ ಕಟ್ಟಡವನ್ನ ತಯಾರು ಮಾಡಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಮುಖ್ಯ ಶಿಕ್ಷಕರೊಬ್ಬರು ಇದಕ್ಕೆ ಮುಂದಾಳತ್ವವನ್ನ ವಹಿಸಿ ಬೇರೆ ಗ್ರಾಮಸ್ಥರ ಸಹಾಯದಿಂದ ಒಂದು ಸಮುದಾಯ ಭವನವನ್ನ ಇವರಿಗೆ ಬಿಟ್ಕೊಡೋ ಹಾಗೆ ಮಾಡಿದ್ದಾರೆ. ಇನ್ನು ಈ ರೀತಿ ಆಗಿರೋ ಕಾರಣದಿಂದಾಗಿ ಇದೀಗ ತಾವು ನೋಡ್ತಾ ಇರುವಂತಹ ಈ ಶಾಲೆ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ. ಮಕ್ಕಳು ಖುಷಿಯಾಗಿ ತಮ್ಮ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಸಹಾಯ ಆಗಿದೆ.